ಹಾಯ್ ಹಲೋ ನಮಸ್ಕಾರ ನಾನು ಸಚಿನ್ ಫ್ರಮ್ ಆಸಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಗಣೇಶ್ ಪ್ರಸಾದ್ ಅನ್ನೋರು ಕಮೆಂಟ್ ಮಾಡಿದರು ಸರ್ ನಮ್ಮ ಡಾಗಲ್ಲಿ ಏರ್ಫಾಲ್ ಆಗ್ತಾ ಇದೆ ಸೊ ಏರ್ಫಾಲ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ಸೊ ಹಾಗಾಗಿ ನಾನು ಇವತ್ತು ನಾನು ನಿಮಗೆ ಡಾಗ್ಸಲ್ಲಿ ಏನಕ್ಕೆ ಏರ್ಫಾಲ್ ಆಗುತ್ತೆ ಏರ್ಫಾಲ್ ಆಗದಿರೋಂಗೆ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಏನೇನು ಸೋಪ್ ಮತ್ತು ಶಾಂಪೂಸ್ ಯಾವುದು ಯೂಸ್ ಮಾಡಬೇಕು ಮತ್ತು ಜೊತೆಗೆ ಟಿಕ್ಸ್ ನಿಮಗೆ ಗೊತ್ತಿರೋ ಸಾಧಾರಣವಾಗಿ ಎಲ್ಲ ಪ್ರಾಣಿಗಳಲ್ಲೂ ಟಿಕ್ಸ್ ಬರೋವಂಥದ್ದು ಆ ಟಿಕ್ಸ್ಗೆ ಹೇಗೆ ನಾವು ಹೋಗ್ಸೋದು ಆ ಟಿಕ್ಸ್ ಬರದಾಗ ನಾವು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ್ಯಕ್ಚುಲಿ ನೀವು ಹೇಳಿದ್ರಿ ನಾವು ಹೇರ್ ಫಾಲ್ ಆಗ್ತಾ ಇದೆ ಅಂತೇಳಿ ನಮ್ಮ ಸ್ನೇಹಿತರು ಕಮೆಂಟ್ ಮಾಡಿದರು ಪ್ರತಿಯೊಂದು ಡಾಗ್ಸಲ್ಲೂ ಸಹ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸು ಏರ್ ಶಟ್ಡೌನ್ ಆಗುತ್ತೆ ಸಿಕ್ಸ್ ಮಂತ್ಸ್ ಒನ್ಸ್ ಏರ್ ಫಾಲ್ ಆಗೋದು ಸರ್ವೇ ಸಾಮಾನ್ಯ ಅದು ಸೊ ಹಾಗಾಗಿ ಅದಕ್ಕೇನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೀವು ಡಾಕ್ಟರ್ಸ್ ಹತ್ರ ಹೋಗಿ ಏನು ಮಾಡಬೇಕೇನು ಅಂತೇಳಿ ನೀವು ಅಷ್ಟೊಂದು ರಿಸ್ಕೇನು ತೊಗೊಳಕ್ಕೆ ಹೋಗ್ಬಿಡಿ ನೀವೇನಂತಂದರೆ ಡೈಲಿ ನೀವು ಯಾವುದೇ ಡಾಗ್ ಇರ್ಬೋದು ಇವನ್ ಜರ್ಮನ್ ಶೆಫರ್ಡ್ ಇರ್ಬೋದು ಯಾವುದೇ ಇರ್ಬೋದು ಬಟ್ ಅದರಲ್ಲಿ ಜರ್ಮನ್ ಶೆಫರ್ಡಲ್ಲಿ ನೀವು ಡೈಲಿ ಟೂ ಟೈಮ್ಸ್ ನೀವು ಗ್ರೂಮ್ ಮಾಡಬೇಕಾಗುತ್ತೆ ಗ್ರೂಮ್ ಅಂತ ಹೇಳಿದ್ರೆ ನಾವು ಹೀಗೆ ಏನು ತಲೆಯಿಂದ ಬಾಲ ಕಡೆಗೆ ಗ್ರೂಮ್ ಮಾಡಬಾರ್ದು ಯಾಕಂದರೆ ಈಗ ನಾವು ಬಾಲದಿಂದ ತಲೆ ಕಡೆಗೆ ಈ ರೀತಿ ಗ್ರೂಮ್ ಮಾಡೋದ್ರಿಂದ ನಮಗೆ ನೀಟಾಗಿ ಅಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಾಯಿಗಳಿಗೆ ಜೊತೆಗೆ ನಮಗೆ ಗೊತ್ತಾಗುತ್ತೆ ಏನು ಟಿಕ್ಸ್ ಇದೆಯಾ ಅಲ್ಲಿ ಅಥವಾ ಏನಾದ್ರು ಹುಂಡಾಗಿದೆಯಾ ಗಾಯಗಳಾಗಿದೆಯಾ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಮತ್ತು ಏರ್ ಶಟ್ಡೌನ್ ಏನಾಗುತ್ತೆ ಅದು ನೀವು ಆಲ್ರೆಡಿ ಗ್ರೂಮ್ ಮಾಡಿದಂಥ ಸಂದರ್ಭದಲ್ಲಿ ಆ ಗ್ರೂಮಲ್ಲಿ ಅಲ್ಲೇ ಅದು ಆಚೆನೆ ಬಿದ್ದೋಗುತ್ತೆ ಕೆಲವು ಮನೆ ಒಳಗಡೆ ಓಡ್ತಾ ಇರ್ತಾರೆ ಮನೆ ಒಳಗಡೆ ಏನು ನಾಯಿ ಬಿಟ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ತುಂಬ ಏರ್ಫಾಲ್ ಆಗ್ತಿದೆ ನಮಗೆ ನಾಯಿಗೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಅಂಥೇಳಿ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ನೀವು ಅದನ್ನ ಡೈಲಿ ಗ್ರೂಮ್ ಮಾಡ್ಬೋದು ಜೊತೆಗೆ ಅದಕ್ಕೆ ನಮ್ಮ ಒಂದು ನ್ಯಾಚುರಲಾಗಿ ನಾವು ಮಾಡೋದು ಹೇಗೆ ಅಂತ ಹೇಳಿದ್ರೆ ನೀವಿನ ಅಡುಗೆ ಎಣ್ಣೆ ಏನು ಉಪಯೋಗಿಸ್ತೀರಾ ಮನೆಯಲ್ಲಿ ಆ ಅಡುಗೆ ಎಣ್ಣೆ ಉಪಯೋಗಿಸೋಂಥದ್ದನ್ನ ನೀವು ಏನು ಊಟ ಕೊಡ್ತೀರಾ ಅದಕ್ಕೆ ಒಂದು ಡೈಲಿ ಒಂದು 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 ಅಥವಾ ಎರಡು ಚಮಚದಷ್ಟು ಆ ಊಟದ ಮೇಲೆ ಹಿಂಗೆ ಹಾಕ್ಕೊಡಿ ನೀವು ಊಟದ ಮೇಲೆ ಒಂದು ಎರಡು ಚಮಚ ನೀವು ಉಪಯೋಗಿಸೋಂಥ ಸನ್ಫ್ಯೂರ್ ಆಯಿಲ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಮತ್ತೊಂದು ಆಯಿಲ್ನ ಅದ್ರ ಮೇಲೆ ಹಾಕ್ಕೊಡೋದ್ರಿಂದ ಅದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಏರ್ಫಾಲ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಬರೋದಿಲ್ಲ ಇನ್ನೊಂದು ಮೇನ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ ಆ ಡ್ಯಾಂಡ್ರಫ್ ಕೂಡ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಮತ್ತು ಡಾಗ್ಸಲ್ಲಿ ನೀವು ಈಗ ಏರ್ಫಾಲ್ ಹೇಳ್ತಾ ಇದ್ದೀನಿ ನಾನು ಅವುಗಳಿಗೆ ಉಪ್ಪು ಮತ್ತು ಮಸಾಲೆ ಐಟಮ್ಗಳನ್ನ ಕೊಡಬಾರ್ದು ಫುಡ್ಡಲ್ಲಿ ಮತ್ತು ಸ್ವೀಟ್ಸ್ ಕೂಡ ಕೊಡಬಾರ್ದು ಸ್ವೀಟ್ಸ್ ಎಲ್ಲ ಕೊಡೋದ್ರಿಂದ ಹುಳಗಳಾಗುತ್ತೆ ಹೊಟ್ಟೆಯಲ್ಲಿ ಮತ್ತು ನಾವು ಉಪ್ಪು ಖಾರ ಇವೆಲ್ಲ ಕೊಡೋದ್ರಿಂದ ಮಸಾಲೆ ಏನಾಗುತ್ತೆ ಅದು ಕೂಡ ಏರ್ಫಾಲ್ ಕಾರಣ ಆಗುತ್ತೆ ಮತ್ತು ಕೆಲವೊಂದು ಸ್ಕಿನ್ ಡಿಸೀಸ್ ಕೂಡ ಬರುತ್ತೆ ಅದರಿಂದಾಗಿ ಅದನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು ಜೊತೆಗೆ ಇದಕ್ಕೆ ನಾವೇನು ಫುಡ್ ಕೊಡಬೇಕು ಅಂತ ಹೇಳಿದ್ರೆ ರೈಸ್ ಮತ್ತು ಅವ್ರ ಜೊತೆಗೆ ಚಿಕನ್ ಮತ್ತು ಬೋನ್ಗಳು ಕೊಡ್ತಾ ಹೋಗ್ಬೇಕು ಯಾಕಂದರೆ ಬೋನ್ಸ್ ಎಲ್ಲ ಕೊಡೋದ್ರಿಂದಾಗಿ ಅದಕ್ಕೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಎಡ್ಡೆಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಮಸ್ಕ್ಯುಲರ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಜೊತೆಗೆ ಇನ್ನೊಂದು ಏನಂತಂದರೆ ನೀವು ಯಾವುದೇ ಒಂದು ಏನು ಅಡುಗೆ ಮಾಡಿ ನಾಯಿಗಳಿಗೋಸ್ಕರ ಅದಕ್ಕೆ ಶುಂಠಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿ ಕಾರಣ ಏನಂದರೆ ನಿಮ್ಗೆ ಗೊತ್ತಿರೋಂಗೆ ಅರಿಶಿನ ಅದು ಆಂಟಿಬಯೋಟಿಕ್ ಅದು ಶುಂಠಿ ಏನಿದೆ ಅದನ್ನು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಎಲ್ಲ ಆಗೋದಿಲ್ಲ ಸೊ ಅದು ನೋಡ್ಕೊಳ್ಳಿ ಮತ್ತು ಇನ್ನೊಂದು ಮೇಯ್ನಾಗಿ ಏನಂತಂದರೆ ನಮ್ಮ ಜರ್ಮನ್ ಶೆಫರ್ಡಲ್ಲಿ ಇಯರ್ ಪ್ರಾಬ್ಲಮ್ಸ್ ಬರುತ್ತೆ ನೀವು ಕಿವಿ ಪ್ರಾಬ್ಲಮ್ ತುಂಬ ಇರುತ್ತೆ ಆ ಕಿವಿಗಳು ತುಂಬ ಇನ್ಫೆಕ್ಷನ್ ಆಗಿಬಿಡುತ್ತೆ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅದೇ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಲೋಷನ್ ಇದೆ ಇಲ್ಲಿ ಓಕಾಜೊಲ ಅಂತಿದೆ ಸೊ ಈ ಲೋಷನ್ನ ನೀವು ಯೂಸ್ ಮಾಡೋದ್ರಿಂದ ಅಂದರೆ ಅವಾಗವಾಗ ಏನಾದ್ರು ಹುಂಡಾಗೋವಂಥದ್ದು ಅಥವಾ ಸ್ಮೆಲ್ ಬರ್ತಾ ಇರುತ್ತೆ ಜಸ್ಟ್ ಆ ಸಂದರ್ಭದಲ್ಲಿ ನೀವು ಅದನ್ನ ಅಪ್ಲೈ ಮಾಡಿ ಜಸ್ಟ್ ವೀಕ್ಲಿ ಒನ್ ಟ್ವೈಸ್ ಹಾಕೋದ್ರಿಂದ ಆ ರೀತಿ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಇದು ನೋಟೆಕ್ಸ್ ಪೌಡ್ರ್ ಇದು ಇದನ್ನು ಸಹ ನೀವು ಯೂಸ್ ಮಾಡೋದ್ರಿಂದ ಡಾಗ್ಸ್ ಅಥವಾ ಎನಿ ಕ್ಯಾಟ್ಸ್ ಇವುಗಳಿಗೆ ನಿಮಗೆ ಯಾವುದೇ ರೀತಿ ಟಿಕ್ಸ್ ಇರೋದಿಲ್ಲ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಅದು ಹಾಗೆ ಸದ್ದೋಗುತ್ತೆ ಮತ್ತು ಅದು ಬರಲಿಕ್ಕೆ ಕೂಡ ಚಾನ್ಸಸ್ ಇರೋದಿಲ್ಲ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನೀವು ಇದನ್ನು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಅದು ಏನು ಡಾಗ್ ಶಾಂಪೂನೇ ಸಿಗುತ್ತೆ ಮತ್ತು ಇಲ್ಲಾಂದರೆ ನೋಟಿಕ್ಸ್ ಅಂತೇಳಿ ಇದೆಲ್ಲ ಸಿಗುತ್ತೆ ನೋಟಿಕ್ಸ್ ಶಾಂಪೂ ಮತ್ತು ಸೋಪ್ ಯೂಸ್ ಮಾಡೋದ್ರಿಂದ ನಾನು ನಿಮ್ಗಾಗಲೇ ಹೇಳಿದ್ದೀನಿ ಟಿಕ್ಸ್ ಬಗ್ಗೆ ಆ ಟಿಕ್ಸ್ಗಳು ಕೂಡ ಇರೋದಿಲ್ಲ ನೀಟಾಗಿ ಅಪ್ಲೈ ಮಾಡಿ ಅದನ್ನು ನೀವು ಮಿನಿಮಮ್ ಒಂದು 5 ಮಿನಿಟ್ಸ್ ಬಿಡಬೇಕು ಅದನ್ನು ನಾಯಿ ನೆಕ್ಕಬಾರ್ದು ಅಂದರೆ ಓರಲ್ಲಿ ಅದು ತೊಗೊಂಬಾರ್ದು ಅದನ್ನು ಆ ರೀತಿ ನೋಡಿಕೊಂಡು ಆಮೇಲೆ ನೀಟಾಗಿ ವಾರ್ಮ್ ಆಗಿರೋ ನೀರಲ್ಲಿ ಅಂದರೆ ಲೈಟಾಗಿ ಉಗುರು ಬೆಚ್ಚಗಿರ್ಬೇಕು ನೀರು ಅಂಥದ್ರಲ್ಲಿ ನೀಟಾಗಿ ಸ್ನಾನ ಮಾಡಿಸಿದ್ರೆ ಒಂದು ಟಿಕ್ಸ್ ಕೂಡ ಇರೋದಿಲ್ಲ ಏನಿರೋದಿಲ್ಲ ಅದಕ್ಕೆ ಇನ್ನೊಂದು ಏನಾದ್ರು ಇನ್ ಕೇಸ್ ಜಾಸ್ತಿ ಆಗ್ತದೆ ಅಂತ ಏನಾದ್ರು ನೋಡಿದಂಥ ಸಂದರ್ಭ ರೆಡ್ ಮತ್ತು ಬೂಟೆಕ್ಸ್ ಅಂತ ಬರುತ್ತೆ ರೆಡ್ ಮತ್ತು ಬೂಟೆಕ್ಸ್ ಅಂತೇಳಿ ಅದನ್ನು ಒಂದು 1 or 2 ml 10 liters ಹಾಕ್ಕೊಂಡು ನೀವು ಅದನ್ನು ನೀಟಾಗಿ ಅಪ್ಲೈ ಮಾಡಿ ಅದನ್ನು ಅದು ಕೂಡ ಒಂದು 5 ಮಿನಿಟ್ಸ್ ಬಿಟ್ಟು ನೀಟಾಗಿ ಜೆಂಟ್ಲಾಗಿ ನೀವು ಅದನ್ನು ಮಸಾಜ್ ಥರ ಮಾಡಿ ಆನಂತರ ಸ್ವಲ್ಪ ಬಿಟ್ಟ ನಂತರದಲ್ಲಿ ಅದು ಎಷ್ಟೇ ಟಿಕ್ಸ್ ಇದ್ದರೂ ಸಹ ಇಮಿಡಿಯೇಟಾಗಿ ಅಲ್ಲೇ ಸತ್ತೋಗ್ಬಿಡುತ್ತೆ ನಿಮ್ಗೆ ಅಲ್ಲೇ ಫುಲ್ಲು ನಿಮ್ಮ ನಾಯಿ ಯಾವುದೇ ರೀತಿ ಟಿಕ್ಸ್ ಇಲ್ದಿರಂಗೆ ಕ್ಲಿಯರ್ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್.